ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಶಾಂತಿಗಾಗಿ ನಾವು ಸೌಹಾರ್ದ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಧರ್ಮದ ಪೂಜ್ಯರಲ್ಲಿ, ಗಣ್ಯರಲ್ಲಿ, ಮಾಧ್ಯಮದವರಲ್ಲಿ, ಸಂಘಟಕರಲ್ಲಿ, ಭಾಗವಹಿಸುವಂತಹವರಲ್ಲಿ ಶರಣಾಗುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸಭಾಂಗಣವಾಗಿ ಬರ್ತಾ ಇರಬೇಕಾದ್ರೆ ಮೊದಲು ನೋಡಿದ್ದು ಬ್ಯಾನರ್ ಅಲ್ಲ. ಆ ಬ್ಯಾನರ್ ಒಳಗಡೆಗೆ ಯಾವ ಸಂಘಟನೆ ಹೆಸರಿದೆ ಅಂತ ಹೇಳಿ ನೋಡಿದ್ರು. ಅದ್ರ ಯಾವ ಸಂಘಟನೆ ಹೆಸರು ಕೂಡ ಇರಲಿಲ್ಲ. ಮತ್ತೆ ಹಾಗಾದ್ರೆ ಮಾಡಿದವ್ರು ಯಾರೇ ಕಾರ್ಯಕ್ರಮನ? ಈ ಪ್ರಶ್ನೆ ಬಂದಾಗ ಆ ಬ್ಯಾನರ್ ನಮಗೆ ಉತ್ತರ ಕೊಡ್ತು, ಶಾಂತಿಗಾಗಿ ನಾವು. ಯಾರು ಮಾಡಿದ್ದು ಈ ಕಾರ್ಯಕ್ರಮ ಅಂದ್ರೆ ನಾವು ನೀವು ಎಲ್ಲರೂ ಸೇರ್ಪಡ್ ಮಾಡಿದ್ದು. ಯಾವ ಒಂದು ಸಂಘಟನೆ ಜವಾಬ್ದಾರಿ ಅಲ್ಲ ಇದಕ್ಕೆ. ಇದಕ್ಕೆ ಜವಾಬ್ದಾರಿ ಹೊಂದಿರತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ನಾವು ನೀವುಗಳೆಲ್ಲರೂ ಕೂಡ ಜವಾಬ್ದಾರಿ ಶಾಂತಿ ಬಯಸುವಂತ ನಾವು ನೀವುಗಳೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಯಾವ ಸಂಘಟನೆಯ ಹೆಸರನ್ನು ಇಟ್ಟುಕೊಳ್ಳದೇನೆ ಎಲ್ಲರ ಕಾರ್ಯಕ್ರಮವಾಗಿ ರೂಪುಗೊಂಡಿರ್ತಕ್ಕಂಥದ್ದಕ್ಕೆ ಮೊದಲನೇದಾಗಿ ಎಲ್ಲ ಸಂಘಟಕರಿಗೆ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ವೇದಿಕೆ ಮೂಲಕವಾಗಿ ಮಾತಾಡಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು, ಸಂತೋಷದಿಂದ ಬದುಕಬೇಕು ಅನ್ನುವಂಥ ಒಂದು ಅಪರೂಪದ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವು ಶಿವಮೊಗ್ಗ ಬಂದ ಮೇಲೆ ಇದು ಎರಡನೇ ಕರ್ಫ್ಯೂ ನೋಡಿದ್ದು. 6 ವರ್ಷಗಳ ಹಿಂದೆ ಇದೇ ತರದ ಒಂದು ಕರ್ಫ್ಯೂ ಆಗಿತ್ತು. ಅದು ಇನ್ನೂ ಬಹಳ ತೀವ್ರವಾಗಿತ್ತು. ಹೆಚ್ಚು ಕಡಿಮೆ 12 ದಿನಗಳ ಕಾಲ ಮನೆಯಿಂದ ಹೊರಗೆ ಬರಲಾರದಿರುವಷ್ಟು ತೀವ್ರವಾದಂತಹ ಕರ್ಫ್ಯೂ ಕೇಳಿದ್ರು. ಸರಿಯಾಗಿ ಮೊನ್ನೆ 20 ತಾರೀಕು ನಮ್ಮ ಶರಣ ಸಂಗಮ ಸಮಾರಂಭದ ಸಂದರ್ಭದಲ್ಲಿ ನೆನಪಾಗ್ತಾ ನನಗೆ, ಹಿಂದಿನ ವರ್ಷ ಈಗ 6 ವರ್ಷಗಳ ಹಿಂದೆ ಇದೇ 20ನೇ ತಾರೀಕು ಕರ್ಫ್ಯೂ ಇತ್ತು. ಅಂತ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಒಂದು ಹೆಚ್ಚಿನ ಬಂದು ಶಾಂತಿಯಿಂದ ಕೂಡ ಶರಣ ಸಂಗಮದಲ್ಲಿ ಭಾಗವಹಿಸಿದ್ರು ಅಂತ ನೆನಪು ಮಾಡ್ಕೊಳ್ತಾ ಇದ್ದೆ. ಕಾರಲ್ಲಿ ಚಿಕ್ಕಮಗಳೂರಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಮ್ಮ ಕಿವಿಗೆ ಬಿತ್ತು. ಬಹಳ ಸಂಕಟ ಆಗಿತ್ತು. ಏನಪ್ಪ ನಾಳೆ ಶಿವಮೊಗ್ಗ ಬತ್ತೂರಿ ಅಂತೆ ಬಹಳ ನೋವಾಗಿತ್ತು ಮನಸ್ಸಿಗೆ. ಯಾಕೆಂತಂದ್ರೆ ನಮಗೆ ನೆನಪಾಗಿದ್ದಾರೆ ಅಂತಂದ್ರೆ ನಾವು ಧರ್ಮಗುರುಗಳಲ್ಲ ನಮಗೆ ನೆನಪಾಗಿದ್ದು, ರಾಜಕಾರಣಿಗಳಲ್ಲ ನಮಗೆ ನೆನಪಾಗಿದ್ದು, ಯಾವುದೇ ಹೋರಾಟಗಾರರಲ್ಲ ನಮಗೆ ನೆನಪಾಗಿದ್ದು, ದೊಡ್ಡ ದೊಡ್ಡ ಅಗ್ರಿ ಮೂಮೆಂಟ್ಗಳು ಇಟ್ಕೊಂಡಿರ್ತಕ್ಕಂಥವ್ರು ನೆನಪಾಗಿದ್ದು. ಪ್ರತಿನಿತ್ಯ ಬೆಕ್ಕಿನ ಕಲ್ಮಠದ ಮುಂದೆ ಬೆಳಗ್ಗೆ 6 ಗಂಟೆಗೆ ಬಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಅಥವಾ ರಾತ್ರಿ ಉಳಿದಿರ್ತಕ್ಕಂಥ ಅನ್ನಕ್ಕೆ ಮಜ್ಜಿಗೆ ಹಾಕೊಂಡು ಅಥವಾ ಮುದ್ದೆ ಒಂದಿಷ್ಟು ಮಜ್ಜಿಗೆ ಹಾಕೊಂಡು ಊಟ ಮಾಡುವಂತ ಕೂಲಿ ಕಾರ್ಮಿಕರು ನೆನೆಸ್ಕೊಂಡು ಬಹಳ ಸಂಕಟ ಆಗುತ್ತೆ. ಯಾಕೆಂತಂದ್ರೆ ಇವತ್ತು ಪ್ರತಿನಿತ್ಯ ಅಲ್ಲಿ ಬೆಳಗ್ಗೆ ಹೋದಾಗ ಹಣ ಏನಾದ್ರು ಕೆಲಸ ಇಟ್ಕೊಳ್ಳೋಣ, ಹಣ ಏನಾದ್ರು ಕೆಲಸ ಇಟ್ಕೊಳ್ಳೋಣ ಅಂತ ಕೇಳುವಂತ ಜನರು ಅವರು. ಅವತ್ತು ಬೆಳಗ್ಗಿಂದ ಸಂಜೆವರೆಗೂ ದುಡಿಮೆ ಮಾಡಿದ್ರೆ ಅವ್ರಿಗೆ ಊಟ ಇಲ್ಲಪ್ಪ ಅಂತ ಹೇಳಿದ್ರೆ ಆ ದುಡಿಮೆ ಇದ್ರೆ ಬರಿಗೈ ಮನೆ ಹೋದ್ರು ಅಂತಂದ್ರೆ ಆ ಮನೆಯಲ್ಲಿ ಮೈಲಿ ಯಾವುದ್ರ ಪರಿವೇರ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಅವ್ರ ತಂದೆ ತಾಯಿಗಳನ್ನ ಆಸೆ ಕಣ್ಣಿಂದ ನೋಡ್ತಾ ಇರ್ತಾರೆ. ಈ ತಂದೆ ತಾಯಿಗಳು ಏನು ಕೊಡ್ಬೇಕು ಆ ಮಕ್ಕಳು ಹೊತ್ತಿಗೆ? ಇವತ್ತು ಬೆಕ್ಕಿನ ಕಲ್ಮಠದ ಎದುರಿಗೆ ಆ ಜನಗಳು ನಿಂತಿಲ್ಲ, ನಿಂತಿರ್ತಕ್ಕಂಥದ್ದು ಪೊಲೀಸ್ ವ್ಯಾನ್. ಎಷ್ಟು ಪರಿಹಾಸಲ್ಲ, ನಮಗೆಲ್ಲರಿಗೂ ಕೂಡ ಸಂಕಟ ಆಗ್ಬೇಕಲ್ಲ ಇದು. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ದುಡಿದು ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ, ಮಠಗಳಲ್ಲಿ, ಮಹಲ್ಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ನಾವು ವಾಸ ಮಾಡ್ತಿರುವಂಥದ್ದು, ಅವರೆಲ್ಲರೂ ದುಡಿದು ಕೊಟ್ಟಿರ್ತಕ್ಕಂಥ ಅನ್ನವನ್ನು ನಾವು ಊಟ ಮಾಡ್ತಿರುವಂಥದ್ದು, ಅವರೆಲ್ಲರೂ ತಂದು ನಮ್ಮ ಮನೆಯಲ್ಲಿ ಮಾರಾಟ ಮಾಡ್ತಿರುವಂಥ ತರಕಾರಿ ಹಾಲು ಪತ್ರಿಕೆಗಳನ್ನು ನಾವು ಬಳಸ್ತಾ ಇರುವಂಥದ್ದು, ಅವರೆಲ್ಲರ ಬದುಕಿಗೆ ಇವತ್ತು ತೊಂದರೆ ಆಗಿದೆ ಅಂತಂದ್ರೆ ಇದ್ರ ಜವಾಬ್ದಾರಿ ಯಾರು ಹೊತ್ಕೊಳ್ಬೇಕಾಗಂದ್ರೆ ಇದ್ರ ಮುಂಚೂಣಿಯಲ್ಲಿರ್ತಕ್ಕಂಥ ಏನ್ ವ್ಯಕ್ತಿಗಳು ಕೂತಿದ್ರು ನಾವು ಇದ್ರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ನಾವು ನಮ್ಮ ಜನಗಳಿಗೆ ಸೌಹಾರ್ದತೆಯನ್ನು ಪಾಠ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ವಿಫಲ ಆಗ್ತಾ ಇದೀವಿ ಅನ್ನುವಂತ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಗಂಭೀರವಾದ ಆಲೋಚನೆಯನ್ನು ಮಾಡಬೇಕು. ಆ ತರದ ಆಲೋಚನೆ ನಮ್ಮಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಶಾಂತಿ ಸೌಹಾರ್ದ ಸಭೆಗಳನ್ನು ಮಾಡಿದ್ರು ಕೂಡ ಅದು ವ್ಯರ್ಥವೇ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಬಹಳ ವಿಷಾದದಿಂದ ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತೇನು ಎಲ್ಲ ಧರ್ಮದ ಗುರುಗಳು ಕೊನೆಗೆ ಹೇಳುವಂತ ಮಾತೇನಪ್ಪ ಅಂತ ಹೇಳಿದ್ರೆ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕು. ಯಾವ ಧರ್ಮವೂ ಕೂಡ ಈ ಜಗತ್ತಿನಲ್ಲಿ ಮನುಷ್ಯತ್ವವನ್ನು ಮೀರಿರ್ತಕ್ಕಂಥದ್ದಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾರೆ, ಕೊಂದು ಉಳಿಸಿಕೊಳ್ಬೇಕು ಅನ್ನುವಂಥ ಧರ್ಮ ಯಾವ್ದಾದ್ರು ಇದ್ರೆ ಅದು ಧರ್ಮವೇ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಕೊಂದು ಅಥವಾ ಇನ್ನೊಬ್ಬ ಒಂದು ಸಮುದಾಯವನ್ನು ಕೊಂದು ಅಥವಾ ಇನ್ನೊಂದು ಯಾವುದೋ ಒಂದು
ವ್ಯಕ್ತಿತ್ವವನ್ನು ನಾಶ ಮಾಡಿ ಅಥವಾ ವ್ಯಕ್ತಿತ್ವದ ಹರಣವನ್ನು ಮಾಡೋದ್ರ ಮೂಲಕವಾಗಿ ಒಂದು ಧರ್ಮ ಉಳಿಸಿಕೊಳ್ತೀವಿ ಅಂತಂದ್ರೆ ಅದಕ್ಕಿಂತ ಪಾಪದ ಕೆಲಸ ಬೇರೆ ಯಾವುದು ಇರ್ಲಿಕ್ಕಿಲ್ಲ ಅಂತ ನಾವು ಭಾವಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸಮಾಜಕರು ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ ನಿಮಗಿಂತಲೂ ಸಾವಿರ ಪಾಲು ಜವಾಬ್ದಾರಿಗಳು ಧರ್ಮದ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಧರ್ಮದ ಕರ್ಣಧಾರತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ಧರ್ಮಗುರುಗಳ ಹೆಗಲ ಮೇಲಿದೆ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರಮೇಶ್ ಬಾಬು ಹೇಳ್ತಾರೆ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತೇಳಿ. ಇಂಥ ಸಂದರ್ಭ ಬಂದಾಗೆಲ್ಲ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅಲ್ಲಿ ಹೋಗಿ ಗಲಭೆ ಮಾಡಿರ್ತಕ್ಕಂಥವನು ಎಲ್ಲೋ ಒಂದು ಕಡೆ ನಮ್ಮ ಮಠಕ್ಕೆ ಬಂದಿದ್ದ, ಎಲ್ಲೋ ಒಂದು ಕಡೆ ಬಂದ್ರೆ ನಮ್ಮ ಮಸೀದಿಗೆ ಬಂದಿದ್ದ, ಎಲ್ಲೋ ಒಂದು ಕಡೆ ನಮ್ಮ ಚರ್ಚಿಗೆ ಬಂದಿದ್ದ, ಎಲ್ಲೋ ಒಂದು ದಿನ ನಮ್ಮ ಏನು ಗುರುದ್ವಾರಕ್ಕೆ ಬಂದಿದ್ದ, ಎಲ್ಲೋ ಒಂದು ದಿನ ನಮ್ಮ ಏನು ಮಸೀದಿಗಳಿಗೆ ಬಂದಿದ್ದ, ಎಲ್ಲೋ ಒಂದು ದಿನ ನಮ್ಮ ವಿಹಾರಕ್ಕೆ ಬಂದಿದ್ದ ಅನ್ನುವಂಥದ್ದು ನಾವು ಯೋಚನೆ ಮಾಡಿದ್ವಿ ಅಂತಂದ್ರೆ ನಾವು ಅವನ ಆ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಅವನ ಕಿವಿ ಮೇಲೆ ಬೀಳಿಸಿರ್ತಕ್ಕಂಥ ಮಾತುಗಳು ಎತ್ತವಾಗಿತ್ತು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ನಮ್ಮಲ್ಲಿಗೆ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ತಲುಸ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಿನ್ನ ಧರ್ಮವನ್ನು ನೀನು ಅರ್ಥ ಮಾಡಿಕೊ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು, ನಿನ್ನ ಧರ್ಮದಂತೆ ನೀನು ನಡಿ. ಅದೇ ರೀತಿಯಲ್ಲಿ ಇನ್ನೊಬ್ಬರ ಧರ್ಮವನ್ನು ಕೂಡ ಅವನಿಗೆ ಸಂತೋಷದಿಂದ ಆಚರಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಂಡು ಹೊಟ್ಟೆ ಕಿಚ್ಚು ಕೊಡಬೇಡ ಅನ್ನುವಂಥದ್ದನ್ನ ನಾವು ಹೇಳ್ಕೊಡ್ಬೇಕಾಗಿತ್ತು. ಈಗಾಗಲೇ ಹೇಳಿದ್ರೆ ನಮ್ಮ ಮೌಲ್ಯವನ್ನು ಹೇಳಿದ ಒಂದು ಮಾತ್ರೇನು, ಈ ದೇಶದಲ್ಲಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಕೂಡ ಒಂದೊಂದು ಹೂವಿನ ಗಿಡಗಳಿಂದ ಹಾಗೆ ಅಂತ ಹೇಳಿ ನೋಡಿ. ಯಾವುದರ ಹೂವು ಇನ್ನೊಂದು ಹೂವನ್ನು ನೋಡಿ ಬಟ್ಟೆ ಕಿಚ್ಚುಪಟ್ಟಿದ್ದು ಉಂಟೇನು? ಯಾವುದರ ಹೂವು ಇನ್ನೊಂದು ಹೂವಿನ ಜೊತೆ ಸ್ಪರ್ಧೆ ಮಾಡಿದ್ದು ಉಂಟೇನು? ಯಾವುದರ ಹೂವು ಇನ್ನೊಂದು ಹೂವು ಬಹಳ ಚೆನ್ನಾಗಿ ಬೆಳೀತೇನೆ ನಾನು ಏನಾದರೂ ಮಾಡೋದು ನಾಶ ಮಾಡಿ ನಾನು ಬೆಳಿಬೇಕು ಅಂತ ಹೇಳಿ ದ್ವೇಷಕ್ಕಾರಿದ್ದು ಉಂಟೇನು? ತನ್ಪಾಡಿಗೆ ತಾನು ಹೂ ಹರಡುತ್ತೆ, ತನ್ಪಾಡಿಗೆ ತಾನು ಸುಗಂಧ ಸೂಸುತ್ತೆ, ತನ್ಪಾಡಿಗೆ ತಾನು ತಾನು ತನಗೆ ಅವಕಾಶ ಕೊಟ್ಟಂತ ಜಗತ್ತಿನ ಸೌಂದರ್ಯವನ್ನು ಹೆಚ್ಚಿಸುತ್ತೆ, ತನ್ಪಾಡಿಗೆ ತಾನು ಅದು ನೋಡಿರ್ತಕ್ಕಂಥ ಒಬ್ಬ ಬೇಸರವನ್ನು ಹೊಂದಿರತಕ್ಕಂಥ ಮನುಷ್ಯನ ಮನಸ್ಸಿನೊಳಗೆ ಆಹ್ಲಾದಕರವಾಗಿರ್ತಕ್ಕಂಥ ಭಾವನೆಗಳನ್ನು ಉಂಟು ಮಾಡುತ್ತೆ. ಆ ಹೂಗಳಿಂದ ನಾವು ಪಾಠ ಕಲಿಯಲ್ಲ ಅಂತ ಅಂದಮೇಲೆ ಮನುಷ್ಯರಾಗಿ ಹಾಕಿರುವುದು ನಾವೆಲ್ಲರೂ ಕೂಡ. ಈ ತರದಲ್ಲಿ ಧರ್ಮದ ಹೆಸರಿನೊಳಗೆ, ಮತಗಳ ಹೆಸರಿನಲ್ಲಿ ಅಥವಾ ಜಾತಿ ಜನಾಂಗಗಳ ಹೆಸರಿನಲ್ಲಿ ಭಾಷೆಗಳ ಹೆಸರಿನಲ್ಲಿ ನಾವು ಜಗಳ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿಯೂ ನಾವು ಮನುಷ್ಯತ್ವಕ್ಕೆ ಅವಮಾನ ಅಂತ ಭಾವಿಸ್ಕೊಳ್ಬೇಕಾಗ್ತದೆ. ಆ ತರದ ಮನಸ್ಥಿತಿ ಹೊಂದಿರತಕ್ಕಂಥವರೆಲ್ಲರೂ ಕೂಡ ಮನುಷ್ಯತ್ವದ ಘನತೆ ಗೌರವವನ್ನ ಅತ್ಯಂತ ಕೀಳುಮಟ್ಟ ಇಳಿಸುವಂತ ಹೀನ ಸ್ವಭಾವಗಳು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಅಂಥವ್ರ ಮನಸ್ಸಿನಲ್ಲಿಯೂ ಕೂಡ ಶಾಂತಿಯ ಬೀಜಗಳ ಮೊಳೆತೊಡಿಬೇಕು, ಅಂಥವ್ರ ಮನಸ್ಸಿನಲ್ಲಿ ಹೃದಯದಲ್ಲಿಯೂ ಕೂಡ ಸೌಹಾರ್ದತೆಯ ಸುಗಂಧ ಹೊರಸೂಸುವಂತಾಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ನಿತ್ಯ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ನಮ್ಮ ಜಡೆಯ ಮಹಾಸ್ವಾಮಿಗಳವರು ಐದು ಬೆರಳುಗಳ ಉದಾಹರಣೆ ಕೊಡ್ತಾ ಇದ್ರು. ಈ ಹೆಬ್ಬೆರಳು ಒಂದು ಧರ್ಮ, ತೋರು ಬೆರಳು ಒಂದು ಧರ್ಮ, ಮತ್ತೆ ಬೆರಳು ಒಂದು ಧರ್ಮ, ಉಂಗುರು ಬೆರಳು ಒಂದು ಧರ್ಮ, ಕಿರು ಬೆರಳು ಒಂದು ಧರ್ಮ, ಇವೆಲ್ಲವಕ್ಕೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದೊಂದು ಅಸ್ತಿತ್ವ ಇದೆ. ಒಂದು ದೊಡ್ಡದಿರ್ಬಹುದು, ಒಂದು ಸಣ್ಣದಿರ್ಬಹುದು, ಅದು ಮುಖ್ಯವಾಗೋದಿಲ್ಲ. ಪ್ರತಿಯೊಂದು ಬೆರಳುಗಳಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಅಸ್ತಿತ್ವ ಇದೆ. ಈ ಬೆರಳುಗಳನ್ನು ಬಳಸಿಕೊಂಡು ನಾವು ದುಡಿತೀವಿ. ನಾವು ದುಡಿದದ್ದು ನ್ಯಾಯ ಮಾರ್ಗದಿತ್ತು ಅಂತ ಹೇಳಿದ್ರೆ ನ್ಯಾಯದ ಅನ್ನವನ್ನು ಪುಣ್ಯದ ಅನ್ನವನ್ನು ಊಟ ಮಾಡ್ತೀವಿ ಐದು ಬೆರಳುಗಳನ್ನು ಬಳಸಿಕೊಂಡು. ನಾವು ದುಡಿದದ್ದು ಪಾಪ ಮಾರ್ಗದಿಂದ ಅಂತ ಗಳಿಸಿತ್ತು ಅಂತ ಹೇಳಿದ್ರೆ ಅನ್ಯಾಯವನ್ನು ಪಾಪವನ್ನು ಇದೇ ಐದು ಬೆರಳುಗಳನ್ನು ಬಳಸಿಕೊಂಡು ಊಟ ಮಾಡ್ತೀವಿ ನಾವು. ಹಾಗಾಗಿ ಐದು ಬೆರಳುಗಳು ಪ್ರತ್ಯೇಕ ಆಗಿದ್ರು ಕೂಡ ಉಣ್ಣುವಂತ ಸಂದರ್ಭದಲ್ಲಿ ಒಂದಾಗಿಬಿಡ್ತಾ ಹೋಗ್ಬಹುದು. ಈ ಐದು ಬೆರಳಿಗೆ ಶಕ್ತಿ ಬರ್ತಕ್ಕಂಥದ್ದು ಅನ್ನದಿಂದ, ಅನ್ನವನ್ನು ಬಾಯಿ ಇಟ್ಟುಕೊಳ್ಳುವಂತ ಸಂದರ್ಭದಲ್ಲಿ ಐದು ಬೆರಳುಗಳು ಒಂದಾಗ್ತವೆ. ಈ ಒಂದಾಗಿ ಬಾಯಿ ಇಟ್ಟುಕೊಳ್ಳುವಂತ ಅನ್ನ ಪುಣ್ಯದ ಅನ್ನವಾಗಿರಬೇಕು. ನಾವೇ ಜಗಳ ಮಾಡ್ಬೇಕಾದ್ರೂ ಕೂಡ ಇನ್ನೊಂದು ಕೋಮಿನ ಮೇಲೆ ಕೈ ಹಾಕೋದ್ರ ಮೂಲಕ ಒಂದಾಗ್ಬಿಡ್ತೀವಿ, ನಾವು ಒಬ್ಬರೊಬ್ಬರು ಮುಟ್ಟಾಡಿಕೆ ಬಿಡ್ತೀವಿ. ಆದ್ರೆ ಹಾಗೆ ಮುಟ್ಟಾಡುವಂತ ಸಂದರ್ಭ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕುವಂತ ಆಗಬೇಕು. ಪ್ರೀತಿಯಿಂದ ಅವನ ಜೊತೆಯಲ್ಲಿ ಕೈ ಕೈ ಹಿಡ್ಕೊಂಡು ನಡೆಯುವಂತ ಒಂದು ವಾತಾವರಣ ನಿರ್ಮಾಣವಾಗಬೇಕು. ಹಾಗೆ ಎಲ್ಲ ಧರ್ಮಗಳು ಕೂಡ ಈ ತರದಲ್ಲಿ ಪುಣ್ಯದ ಕಾರಣಕ್ಕೋಸ್ಕರವಾಗಿ ತುತ್ತು ಅನ್ನವನ್ನ ಬಾಯಿಗಿಡಬೇಕಾದ್ರೆ ಬೆರಳುಗಳು ಹೇಗೆ ಒಂದಾಗ್ತವೋ ಹಾಗೆ ಒಂದಾಗ್ತಕ್ಕಂಥ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಧರ್ಮಗುರುಗಳು ಧರ್ಮದ ವ್ಯಾಖ್ಯಾನವನ್ನ ಹೊಸದಾಗಿ ಮಾಡಿಕೊಂಡು ಹೋಗ್ತಕ್ಕಂಥ ನಿಟ್ಟಿನೊಳಗೆ ಕ್ರಿಯಾಶೀಲವಾಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಯಾವ ಧರ್ಮಗಳು ಶ್ರೇಷ್ಠವಲ್ಲ, ಯಾವ ಧರ್ಮವೂ ಕೂಡ ಕನಿಷ್ಠವಲ್ಲ, ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಆ ಧರ್ಮದ ಅನುಯಾಯಿಗಳ ಎದೆಯೊಳಗಿರ್ತಕ್ಕಂಥ ಕಸವನ್ನ ಗುಡಿಸಾಕುವಂತ ಕೆಲಸ. ಆ ಹಿನ್ನೆಲೆ ಒಳಗೆ ಈ ಧರ್ಮಗಳು ಅಂತಂದ್ರೆ ಏನಪ್ಪ ಅಂದ್ರೆ ಪರಕಿಗಳಿದ್ದಾರೆ, ಕಸ್ಮರಿಗಳು ಅಂತ ನೋಡಿ ಪರಕಿಗಳಿದ್ದಾರೆ. ಪರಕಿಗಳು ಮಾಡೋ ಕೆಲಸ ಏನಪ್ಪಾ ನೀವು ನೋಡ್ರಿ, ಬಣ್ಣದ ಪರಕಿಗಳು ಇರ್ತವೆ, ಆಮೇಲೆ
ಕಡ್ಡಿಯಿಂದ ಮಾಡಿರೋ ಪರ್ಕೆಗಳಿರ್ತವೆ, ತೆಂಗಿನ ನಾರನ್ನು ತೆಂಗಿನ ಕಡ್ಡಿಗಳಿಂದ ಮಾಡಿರೋ ಪರ್ಕೆಗಳಿರ್ತವೆ, ತೊಗರಿ ಕಡ್ಡಿಯಿಂದ ಮಾಡಿರೋ ಪರ್ಕೆಗಳಿರ್ತವೆ, ಕಾಳುಗಳಿಂದ ಮಾಡಿರ್ತಕ್ಕಂಥ ಪರ್ಕೆಗಳು ಇರ್ತವೆ, ಇನ್ನು ಏನಪ್ಪಾ ಅಂದ್ರೆ ಇತ್ತೀಚೆಗೆ ನೈಲಾನಿಂದ ಮಾಡಿರೋ ಪ್ಲಾಸ್ಟಿಕ್ ಪರ್ಕೆಗಳು ಕೂಡ ಇರ್ತವೆ. ಇವೆಲ್ಲ ಪರ್ಕೆಗಳು ಎಷ್ಟೇ ವಿಧವಾಗಿದ್ದರೂ ಕೂಡ ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಕಸ ಗುಡಿಸೋ ಕೆಲಸ ಅಷ್ಟೇ. ಬಹಳ ಇವು ನಾವು ರೇಷ್ಮೆ ದಾರದಿಂದ ಪರ್ಕೆ ಬಿಗಿದ್ವಿ ಅಂತ ಹೇಳಿ ಅದನ್ನ ಮೆರವಣಿಗೆ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ ಆ ಪರಕೆ ಇಟ್ಕೊಂಡು ಕಸ ಗುಡಿಸ್ತೀವಿ. ಹಂಗೆ ಈ ಧರ್ಮ, ಆ ಧರ್ಮದ ಅನುಯಾಯಿಗಳು ನಾನು ಆಗಿರ್ಬೋದು, ನನ್ನ ಧರ್ಮ ನನಗೆ ಶ್ರೇಷ್ಠ ಆಗಿರ್ಬೋದು, ಆದ್ರೆ ಆ ಧರ್ಮ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಹೃದಯದಲ್ಲಿರ್ತಕ್ಕಂಥ ಕಸವನ್ನು ತೆಗೆಯುವಂತ ಕೆಲಸವನ್ನು ಅಷ್ಟೇ ಮಾಡಬೇಕು. ಅದನ್ನು ಬಿಟ್ಟು ಆ ಧರ್ಮವನ್ನು ನಾವು ಬೆರೆಸಿಕೊಳ್ತೀವಿ ಅಂತ ಅಂದಾಗ ಸಮಸ್ಯೆಗಳು ಶುರುವಾಗ್ತವೆ. ಆ ದೃಷ್ಟಿಯಿಂದ ಧರ್ಮಗಳನ್ನು ಬೆರೆಸಬಾರ್ದು ಅಂತಲ್ಲ, ಆದ್ರೆ ಎಷ್ಟು ಮಟ್ಟಿಗೆ ಬೇಕು ಅಷ್ಟು ಮಟ್ಟಿಗೆ ಮಾತ್ರ ಬೆರೆಸಬೇಕು. ಅದನ್ನ ಪರಕೆಯನ್ನು ಎಷ್ಟು ಮಟ್ಟಿಗೆ ಇಟ್ಕೊಳ್ಬೇಕು ಅಷ್ಟು ಮಟ್ಟಿಗೆ ಇಟ್ಕೊಳ್ಬೇಕು ನಾವು. ಆ ದೃಷ್ಟಿಯಿಂದ ಆ ಧರ್ಮ ಅನ್ನುವಂಥ ಪರಕೆಯನ್ನ ಹೃದಯದಲ್ಲಿರ್ತಕ್ಕಂಥ ಸದ್ಭಾವನ ಕೈಗಳ ಮೂಲಕವಾಗಿ ಇಟ್ಕೊಂಡು ನಾವು ಬಳಸಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಯಾವ ಧರ್ಮಗಳು ಈ ಜಗತ್ತಿಗೆ ಅಪಾಯಕಾರಿ ಆಗೋದಿಲ್ಲ, ಮಾರ್ಕ್ಸಿ ಹೇಳಿದ ರೀತಿಯಲ್ಲಿ ಯಾವ ಧರ್ಮವು ಕೂಡ ಅಪ್ಪಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದೇ ಪರಕೆಯನ್ನು ನಾವು ದ್ವೇಷದ ಮೂಲಕ ದ್ವೇಷದ ಕೈಗಳಲ್ಲಿ ಇಟ್ಕೊಂಡು ಬಳಸಿದ್ವಿ ಅಂತಂದ್ರೆ ಮಾರ್ಕ್ಸ್ ಹೇಳಿದ ರೀತಿಯಲ್ಲಿ ಎಲ್ಲ ಧರ್ಮಗಳು ಕೂಡ ಅಪೀಮುಗಳೇ ಆಗ್ತವೆ. ಆ ಧರ್ಮದ ಅನುಯಾಯಿಗಳೆಲ್ಲರೂ ಕೂಡ ಮತ್ತೇರಿ ವಿಚಿತ್ರವಾಗಿ ವರ್ತಿಸಿ ಜಗತ್ತಿನ ಶಾಂತಿ ನಿಯಮಗಳನ್ನ ಹಾಳು ಮಾಡುವಂತಾಗ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಧರ್ಮವನ್ನು ಅಪೀಮದ ರೀತಿಯಲ್ಲಿ ನೋಡಿದ್ರೆ ಅಮೃತದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಳಸಿಕೊಳ್ಳುವಂತ ಒಂದು ಸದ್ಭಾವ ಸದ್ಗುಣಗಳು ನಮ್ಮೆಲ್ಲರೊಳಗಡೆ ಬೆಳಿಬೇಕು ಅನ್ನುವಂತ ಒಂದು ಸಂಗತಿಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಜೊತೆ ಹಂಚಿಕೊಂಡು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಶಂಕರಾಚಾರ್ಯ ಮತ್ತು ಕುಮಾರಿಲ ಭಟ್ಟ ಇಬ್ರು ಕೂಡ ತಾತ್ವಿಕವಾದ ಅಭಿಪ್ರಾಯ ಹೊಂದಿರ್ತಕ್ಕಂಥವ್ರು, ಬಹಳ ಹಿಂದೆ ನಮ್ಮ ದೇಶದಲ್ಲಿ ಇರತಕ್ಕಂಥದ್ದು. ಅವರಿಬ್ರು ಕೂಡ ಸಂವಾದವನ್ನು ಮಾಡ್ತಾರೆ, ಸಂವಾದವನ್ನು ಮಾಡಿ ಸೋತವನ್ನು ಆಯ್ತಪ್ಪ ನಿಮ್ಮ ವಿಚಾರ ಬಹಳ ಶ್ರೇಷ್ಠವಾಗಿದೆ, ನಾನು ಗೌರವಿಸ್ತೀನಿ ಅಂತೇಳಿ ಸೋಲನ್ನು ಒಪ್ಪಿಕೊಳ್ತಾರೆ. ಅಲ್ಲೋ ಪ್ರಭು ಅನ್ನಮಾದೇವಿ ಸಂವಾದ ಮಾಡ್ತಾರೆ, ಅಲ್ಲೋ ಪ್ರಭು ಮುಕ್ತಾಯಕ ಸಂವಾದ ಮಾಡ್ತಾರೆ, ಬಸವಣ್ಣ ಜೊತೆ ಎಲ್ಲ ಶರಣರು ಸಂವಾದವನ್ನು ಮಾಡ್ತಾರೆ. ಯಾರು ಕೂಡ ಪರಸ್ಪರ ಕೈ ಎತ್ತಿ ಹೊಡೆದಾಡಿಕೊಂಡು ದ್ವೇಷ ಕಾರ್ಯಕ್ರಮ ಮಟ್ಟ ಹೋಗೋದಿಲ್ಲ. ನಿಮಗೆ ಅನ್ಸಿದ್ದು ಸರಿ ಇದೆ ಅಂತಂದ್ರೆ ನನಗದು ಒಪ್ಪಿಗೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಮ್ಮ ಸಂತೋಷ. ಒಪ್ಪಿಗೆ ಆಗಿಲ್ಲ ಅಂತ ನಿನ್ನ ಅಭಿಪ್ರಾಯ ನಿನಗೆ, ನನ್ನ ಅಭಿಪ್ರಾಯ ನನಗೆ, ನಮ್ಮಿಬ್ಬರು ನಡುವೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಗಳಿಗೆ ನಾವು ಯಾಕೆ ಪರಸ್ಪರ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡುವಂತ ಒಂದು ಉದಾತ್ತ ಪರಂಪರೆಯಲ್ಲಿ ನಾವು ಬೆಳೆದು ಬಂದಿರ್ತಕ್ಕಂಥವ್ರು. ಆ ಪರಂಪರೆಯ ಘನತೆಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ನಿಟ್ಟಿನೊಳಗೆ ನಮ್ಮೆಲ್ಲರ ವರ್ತನೆಗಳು ಕೂಡ ರೂಪುಗೊಳ್ಳಿ ಅನ್ನುವಂತ ಒಂದು ಸಂಗತಿ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ಇಂತಹ ಸೌಹಾರ್ದತೆಗಾಗಿ ಶಾಂತಿಗಾಗಿ ಇಂತಹ ಸಭೆಗಳು ಮತ್ತೆ ನಡಿಬಾರದು, ಮತ್ತೆ ನಡಿಬಾರದು ಅಂತ ಅರ್ಥ ಆಗುತ್ತಲ್ಲ. ಸ್ವಾಮಿಗಳು ಅಶಾಂತಿ ಪರವಾಗಿದ್ದಾರೆ ಅಂತಲ್ಲ, ಅಶಾಂತಿಯಾಗಿ ಇಂತ ಸಭೆಗಳು ನಡೆಯಂಗೆ ಆಗಬಾರದು. ನಮ್ಮ ಶಾಂತಿ ಅನ್ನುವಂಥದ್ದು ನಮ್ಮೆಲ್ಲರ ಸ್ಥಾಯಿ ಭಾವ ಆಗಬೇಕು, ನಮ್ಮ ಎದೆ ಒಳಗೆ ಅದು ಸ್ಥಾಯಿಯಾಗಿರಬೇಕು. ಈ ಸಂಗೀತ ಹಾಡ್ಬೇಕಾದ್ರೆ ಕೊನೆಗೆ ಎರಡು ಶ್ರುತಿ ಇಟ್ಕೊಂಡಿರ್ತಾರೆ ನೋಡಿ, ಸಾಪ ಅಂತ ಅದನ್ನ ಹಿಂಗೆ ಒಂದು ತಂಬೂರಿ ಹಿಡ್ಕೊಂಡು ನುಡಿಸ್ತಾ ಇರ್ತಾರಲ್ಲ, ಆ ತಂಬೂರಿಯ ಶ್ರುತಿ ಹೆಂಗೆ ಇಡೀ ಒಂದು ಅದ್ಭುತ ಸಂಗೀತಕ್ಕೆ ಆಧಾರವಾಗಿ ನಿಂತಿರುತ್ತೋ ಹಾಗೆ ನಮ್ಮೆಲ್ಲರ ಸಾಮಾಜಿಕ ಬದುಕಿಗೆ ಶಾಂತಿ ಅನ್ನುವಂಥದ್ದು ಸ್ಥಾಯಿಯಾಗಿರಬೇಕು. ಅದು ಸ್ಥಾಯಿಯಾಗಿ ಯಾವಾಗ ಇಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇಂಥ ಸಭೆಗಳು ಮಾಡುವಂತ ಅಗತ್ಯ ನಮಗೆ ಖಂಡಿತ ಬೀಳೋದಿಲ್ಲ. ಆ ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಇಂಥ ಸಭೆಗಳು ಮತ್ತೆ ನಡಿಬಾರದು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಆ ದೇವರಲ್ಲಿ ಮಾಡಿಕೊಂಡು ಒಂದು ಮೂರು ವಚನಗಳನ್ನು ನಿಮಗೆ ಅದರಿಗೆ ಪಠಣ ಮಾಡಿ ಮಾತೃ ವಿರಾಮ ಕೊಡ್ತೇವೆ. ದಯವಿಲ್ಲದ ಧರ್ಮ ರಾಮದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಪೂರ್ಣ ಸಂಗಯ್ಯ ನಂತಲ್ಲ ದುರ್ಲಭಯ್ಯ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನೆಲನೊಂದೇ ಹೊಲಗೆ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಫಲವೊಂದೇ ಷಡದರ್ಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವ ತನ್ನ ತಾನರಿದವನಿಗೆ, ತನಗೆ ಮುನಿದವರಿಗೆ ತಾನು ಮುನಿಯಲೇಕಯ್ಯ, ತನಗಾದ ಹಾಗೇನು ಅವರಿಗಾದ ತೇಗೇನು, ತನುವಿನ ಕೋಪ ತನ್ನ ಹಿರಿಯತನದ ಕೇಳು, ಮನದ ಕೋಪ ತನ್ನ ಅರಿವಿನ ಕೇಳು, ಮನೆಯೊಳಗಡೆ ಕಿಚ್ಚು ಮನೆಯ ಸುತ್ತಲ್ಲದೆ ನೆರೆಮನೆಯ ಸುಡಲು ಕೂಡಲ ಸಂಗಮ ದೇವ. ಇನ್ನೊಬ್ಬರ ಮೇಲೆ ನಾವು ದ್ವೇಷ ಕಾರ್ತೀವಿ ಅಂತಂದ್ರೆ ಮೊದಲು ನಮ್ಮನ್ನು ನಾಶ ಮಾಡುತ್ತೆ, ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡುತ್ತೆ, ಆಮೇಲೆ ಇನ್ನೊಬ್ಬರು ನಾಶ ಮಾಡೋದು. ಇದನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಶಾಂತಿಯಿಂದ ಬದುಕುವಂತ ಆಗೋಣ ಅನ್ನುವಂತ ಒಂದು ಕರೆಯನ್ನು ಸಂದರ್ಭದಲ್ಲಿ ನೀಡಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಮಾತಿನ ವಿರಾಮ ಕೊಡ್ತೀನಿ.